नमस्कार वीक्षकरे, वेलकम टू नमस्ते इंडिया कुकिंग चैनल। इवत नम चैनल टोमेटो चटनी हेगे नोड़ो। इदक्के बेकागिरो सामग्रीगळु नाटी टोमेटो 7 तगोंडिदीनि, अदन्न ई रीति सण्णदागि कट माड्कोबेकु। ಒಂದು ಬೆಳ್ಳುಳ್ಳಿ, ಒಂದು ಈರುಳ್ಳಿ, 10 ಗುಂಟೂರು ಒಣಮೆಣಸಿನಕಾಯಿ ತಗೊಂಡಿದ್ದೀನಿ। ನಿಮಗೆ ಇನ್ನು ಖಾರ ಬೇಕು ಅಂದ್ರೆ ಜಾಸ್ತಿ ಹಾಕೋಬಹುದು। ಕೊತ್ತಂಬರಿ, ಕರ್ಬೇವಿನ ಸೊಪ್ಪು ಸ್ವಲ್ಪನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಇನ್ನು ಸ್ವಲ್ಪ ಹಾಗೆ ಇಟ್ಕೊಂಡಿದ್ದೀನಿ। ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, 1 ಟೀಸ್ಪೂನ್ ಸಾಸಿವೆ ಮತ್ತು ಅರ್ಧ ಕಪ್ ಎಣ್ಣೆ। ಈಗ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕೋಬೇಕು। ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಣ ಮೆಣಸಿನಕಾಯಿ ಹಾಕೋಬೇಕು। ಒಣ ಮೆಣಸಿನಕಾಯಿ ಹಾಕಿದ ಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು। ಒಣ ಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ಬೆಳ್ಳುಳ್ಳಿನ ಹಾಕೋಬೇಕು। ಬೆಳ್ಳುಳ್ಳಿನು ಮೆಣಸಿನಕಾಯಿ ಜೊತೆಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು। ಇದಾದ ಮೇಲೆ ಹಾಗೇನೇ ತೆಗೆದಿಟ್ಕೊಂಡಿರುವ ಕರ್ಬೇವಿನ ಸೊಪ್ಪನ್ನ ಇವಾಗ ಹಾಕೊಳ್ಳೋಣ। ಸಣ್ಣದಾಗಿ ಕಟ್ ಮಾಡಿಕೊಂಡಿರೋದನ್ನ ಒಗ್ಗರಣೆಗೆ ಸೇರಿಸ್ಕೊಬೇಕು। ಇವಾಗ ಈರುಳ್ಳಿ ಹಾಕೊಳ್ಳೋಣ। ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪನ್ನು ಇವಾಗಲೇ ಹಾಕೊಂಬೇಕು। ಕೊತ್ತಂಬರಿ ಸೊಪ್ಪನ್ನು ಇದರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಿ ಇವಾಗ ನೋಡಿ ಈರುಳ್ಳಿ ಈ ರೀತಿ ಗೋಲ್ಡನ್ ಬ್ರೌನ್ ಆಗಬೇಕು। ಇವಾಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವ ನಾಟಿ ಟೊಮೆಟೋನ ಸೇರಿಸ್ಕೊಳ್ತಾ ಇದ್ದೀನಿ। ನೀವು ನಾಟಿ ಟೊಮೆಟೊ ಬಳಸಿದ್ರೆ ಚಟ್ನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ। ಟೊಮೆಟೊ ಇವಾಗ ಫ್ರೈ ಆಗ್ತಾ ಆಗ್ತಾ ಟೊಮೆಟೊದಲ್ಲಿರೋ ನೀರೆಲ್ಲ ಡ್ರೈ ಆಗಬೇಕು। ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು। ಇವಾಗ ನೋಡಿ ನಾವು ಬಾಡಿಸ್ತಾ ಬಾಡಿಸ್ತಾ ನೀರೆಲ್ಲ ಕಡಿಮೆ ಆಗ್ತಾ ಇದೆ। ಇವಾಗ ನೋಡಿ ಇನ್ನೊಂದು ಸ್ವಲ್ಪ ನೀರಿದೆ, ಅದನ್ನು ಡ್ರೈ ಆಗೋ ರೀತಿ ಫ್ರೈ ಮಾಡಬೇಕು। ಇವಾಗ ಆಗಿದೆ, ಸ್ಟವ್ ಆಫ್ ಮಾಡಿಬಿಡೋಣ। ಇವಾಗ ಬಾಡ್ಸಿರೋ ಟೊಮೆಟೋನ ಸ್ವಲ್ಪ ಚೆನ್ನಾಗಿ ತಣ್ಣಕಾಗಕ್ಕೆ ಬಿಡಬೇಕು, ಆಮೇಲೆ ಮಿಕ್ಸಿ ಜಾರಿಗೆ ಹಾಕೋಬೇಕು। ಇವಾಗ ತಣ್ಣಕಾಗಿದೆ, ಮಿಕ್ಸಿ ಜಾರ್ನಲ್ಲಿ ಟೊಮೆಟೋ ಫ್ರೈ ಮಾಡಿರೋದನ್ನು ಹಾಕೊಳ್ಳೋಣ। ಇವಾಗ ಇದರ ಜೊತೆಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕೋಬೇಕು। ಮಿಕ್ಸಿಯಲ್ಲಿ ಈ ರೀತಿ ಚೆನ್ನಾಗಿ ರುಬ್ಕೊಬೇಕು। ಈ ಟೊಮೆಟೊ ಚಟ್ನಿ ಇಡ್ಲಿ ಮತ್ತು ದೋಸೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ। ಇವಾಗ ಟೊಮೆಟೊ ಚಟ್ನಿನ ನಾನು ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ। ನಾನು ಈ ಚಟ್ನಿಯನ್ನು ಇಡ್ಲಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ। ನೀವೇನಾದರೂ ನಮ್ಮ ಚಾನಲನ್ನು ಮೊದಲನೇ ಬಾರಿಗೆ ನೋಡ್ತಿದ್ರೆ ನಾನು ಇಡ್ಲಿ ಮತ್ತು ವಡಕರಿ ಮಾಡೋದು ಹೇಗೆ ಅನ್ನೋದನ್ನು ವೀಡಿಯೋ ಮಾಡಿದ್ದೀನಿ। ಬೇಕಾಗಿದ್ದರೆ ಆ ವಿಡಿಯೋನ ಲಿಂಕನ್ನು ನಾನು ಈ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ, ನೀವು ನೋಡ್ಬೋದು। ಇವಾಗ ಟೊಮೆಟೊ ಚಟ್ನಿ ತಯಾರಾಗಿದೆ, ಇವಾಗ ಒಗ್ಗರಣೆ ಹಾಕೊಳ್ಳೋಣ। ಇವಾಗ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕೊಳ್ತಾ ಇದ್ದೀನಿ। ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ 1 ಟೀಸ್ಪೂನ್ ಸಾಸಿವೆ ಸೇರಿಸ್ಕೊಬೇಕು। ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಸಣ್ಣದಾಗಿ ಕಟ್ ಮಾಡಿರುವ ಕರಿಬೇವಿನ ಸೊಪ್ಪನ್ನು ಹಾಕೊಬೇಕು। ಸಾಸಿವೆ ಚೆನ್ನಾಗಿ ಸಿಡಿತಾ ಇದೆ, ಇವಾಗ ಸಣ್ಣದಾಗಿ ಕಟ್ ಮಾಡಿರುವ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ। ಇವಾಗ ಈ ಒಗ್ಗರಣೆಯನ್ನು ನಾನು ಟೊಮೆಟೊ ಚಟ್ನಿಯಲ್ಲಿ ಹಾಕ್ತಾ ಇದ್ದೀನಿ। ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸಲ ಎಲ್ಲ ಕಡೆಯೂ ಒಗ್ಗರಣೆ ಮಿಕ್ಸ್ ಆಗೋ ರೀತಿ ಕಲಸೋಣ। ಇವಾಗ ಟೊಮೆಟೊ ಚಟ್ನಿ ತಯಾರಾಗಿದೆ ವೀಕ್ಷಕರೇ। ಇವಾಗ ನೋಡಿ ನಾನು ಇದನ್ನು ಇಡ್ಲಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ। ತುಂಬ ಚೆನ್ನಾಗಿರುತ್ತೆ ಇಡ್ಲಿ ದೋಸೆ ಜೊತೆಗೆ। ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಮಕ್ಕಳೂ ತುಂಬ ಇಷ್ಟಪಡ್ತಾರೆ।
ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಚಾನೆಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ. ಧನ್ಯವಾದ.